ದೇವನಹಳ್ಳಿ ತಾಲೂಕಿನ ಆವತಿ ಮಹಾಶಕ್ತಿ ಕೇಂದ್ರದ ಕೊಡಗುರ್ಕಿಯ ಕತ್ತಿಮಾರಮ್ಮ ದೇವಾಲಯದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠ, ಜಿಲ್ಲಾ ರೈತ ಮೋರ್ಚಾ, ಯುವ ಮೋರ್ಚಾ ಹಾಗೂ ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ ರಕ್ತನಿಧಿ ಕೇಂದ್ರದ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಅಧ್ಯಕ್ಷತೆ ವಹಿಸಿದ್ದರು. ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರು ಅಂಬರೀಷ್ ಗೌಡ ಮಾತನಾಡಿ, ರಕ್ತವು ಇನ್ನೊಬ್ಬ ವ್ಯಕ್ತಿಗೆ ನೀಡುವ ಅಮೂಲ್ಯವಾದ ಜೀವನದ ಉಡುಗೊರೆಯಾಗಿದೆ. ನಿಮ್ಮ ರಕ್ತವನ್ನು ದಾನ ಮಾಡುವ ನಿರ್ಧಾರವು ಒಂದು ಜೀವವನ್ನ ಉಳಿಸಬಹುದು. ಅದರಲ್ಲೂ ಇತ್ತೀಚೆಗೆ ಕೆಲವು ಮಕ್ಕಳಲ್ಲಿ ಕಲೈಸೀಮಾ ಕಾಯಿಲೆ ಹೊಂದಿದ್ದು ಅಂತಹ ಮಕ್ಕಳಿಗೆ ನಿರಂತರವಾಗಿ ರಕ್ತವನ್ನು ಪೂರೈಸಬೇಕಾಗಿದೆ. ಕೆಲವು ವ್ಯಕ್ತಿಗಳಲ್ಲಿ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಕೊರತೆ ಉಂಟಾಗುವುದು ಅಥವಾ ದೇಹದ ವಿವಿಧ ಅಂಗಗಳಿಗೆ ರಕ್ತವು ಆಮ್ಲಜನಕವನ್ನು ಒಯ್ಯುವ ಸಾಮರ್ಥ್ಯದಲ್ಲಿ ಉಂಟಾಗುವ ಕೊರತೆಯನ್ನು ಹೊಂದಿ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಅಗತ್ಯವಿರುವ ರಕ್ತವನ್ನು ಪೂರೈಸುವುದು ನಮ್ಮ ಜವಾಬ್ದಾರಿ. ಹಾಗಾಗಿ ಜನರು ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ಜೀವ ಉಳಿಸುವಲ್ಲಿ ಮುಂದಾಗಿರುವ ಎಲ್ಲರಿಗೂ ಅಭಿನಂದನೆಯನ್ನು ತಿಳಿಸಿದರು. ಎಲ್ಲ ಪಾರ್ಟಿಗಳು ರಾಜಕೀಯ ಮಾಡ್ತೀವಿ, ನಾವು ಬರೀ ರಾಜಕೀಯ ಮಾಡೋಕ್ಕಿಲ್ಲ, ನಾವು ಕೂಡ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಬೇಕು, ಅವರ ಕಷ್ಟ ಸುಖಗಳ ನೋವುಗಳಿಗೆ ಆಗಬೇಕು ಅಂತ ಹೇಳಿ, ತಲೆಯಸೀಮಾ ಅಂತ ಒಂದು ಡಿಸೀಸ್ ಇದೆ, ಅದು ಮಕ್ಕಳಿಗೆ ಆ ಬ್ಲಡ್ ಅನ್ನೋದು ವೃದ್ಧಿಯಾಗೋದಿಲ್ಲ, ಹಾಗಾಗಿ ಆ ಮಕ್ಕಳಿಗೆ ನಿರಂತರವಾಗಿ ರಕ್ತ ಬೇಕಾಗ್ತಿದೆ. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೀರಿ, ಅಪಘಾತ ಆದಾಗ ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಸೇರಿದಾಗ ಎಲ್ಲರೂ ಇವತ್ತು ಬೆಳಗ್ಗೆ ಎದ್ದು ನಾವು ನೋಡ್ತಾನೆ ಇದ್ದೀವಿ, ರಕ್ತ 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 ಕೊರತೆಯಿಂದ ಭಾಳಷ್ಟು ಜನ ನೋವು ಪಡ್ತಾ ಇದ್ದಾರೆ. ಆ ನೋವು ಪಡಬಾರ್ದು ಅಂತೇಳಿ ಇವತ್ತು ಯುವಕರನ್ನೆಲ್ಲ ಒಗ್ಗೂಡಿಸಿ ಯುವಕರೆಲ್ಲ ಒಂದಾಗಿ ಇವತ್ತು ನೂರಾರು ಸಂಖ್ಯೆ ಬ್ಲಡ್ ಡೊನೇಷನ್ ಮಾಡಿದ್ದಾರೆ. ಅವರಿಗೆಲ್ಲ ತಮ್ಮ ಮುಖ್ಯನ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತಾ, ಹಾಗೆಯೇ ನಾವು ಸಮಾಜವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜವನ್ನು ಕಟ್ಟಲಿಕ್ಕೋಸ್ಕರ ಯುವಕರನ್ನೆಲ್ಲ ಒಗ್ಗೂಡಿಸೋಸ್ಕರ ಇವತ್ತು ಈ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಜಿ ಚಂದ್ರಣ್ಣ, ರಾಜ್ಯ ಉಪಾಧ್ಯಕ್ಷ ಸಿ ವಿ ಲೋಕೇಶ್ ಗೌಡ, ಬಿಜೆಪಿ ಪಕ್ಷದ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ರಾಜ್ಯ ಸದಸ್ಯರು ವೆಂಕಟೇಶ್, ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್, ಸಂಚಾಲಕರು ಬ್ಯಾಟ ರಂಗೇಗೌಡರು, ಜಿಲ್ಲಾ ಉಪಾಧ್ಯಕ್ಷ ಬೂದಿಗೆರೆ ನಾರಾಯಣಸ್ವಾಮಿ, ಸುಂದರೇಶ್ ಮತ್ತಿತರ ಗಣ್ಯರು ಇದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.